ಕ್ವಿಕ್ ಆಗಿ ನೋಡೋಣ ಟಾಪ್ 24 ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಮುಂದುವರೆದಿದೆ ಬೆಳಗಾವಿಯ ಸುವರ್ಣ ಸೌಧದ ಎದುರು ಕಿತ್ತೂರು ರಾಣಿ ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗಳು ತಲೆಯೆತ್ತಿ ನಿಂತಿವೆ ಕಳೆದ ಚಳಿಗಾಲದ ಅಧಿವೇಶನದ ವೇಳೆ ಮಹನೀಯರ ಪುತ್ಥಳಿ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿದ್ದು ಇದೀಗ 3 ತಿಂಗಳ ಅವಧಿಯಲ್ಲಿ ಲೋಕೋಪಯೋಗಿ ಇಲಾಖೆ ಪುತ್ಥಳಿ ನಿರ್ಮಿಸಿದೆ ಬರೋಬರಿ 2 ಕೋಟಿ 52 ಲಕ್ಷ ವೆಚ್ಚದಲ್ಲಿ ಮಹನೀಯರ ಪುತ್ಥಳಿ ನಿರ್ಮಾಣಗೊಂಡಿದೆ ಇನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಪುತ್ಥಳಿ ಉದ್ಘಾಟನೆ ಮಾಡಲಿದ್ದು ಬಳಿಕ ಗೋಕಾಕ್ ಕ್ಷೇತ್ರಕ್ಕೆ ತೆರಳಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಚುನಾವಣೆ ಹತ್ತಿರ ಬರ್ತಿದ ಹಾಗೆ ನಾಯಕರು ಪಕ್ಷ ಬದಲಾವಣೆಗೆ ಮುಂದಾಗಿದ್ದಾರೆ ಕೂಡ್ಲಿಗಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಕೂಡ ಇದೀಗ ಬಿಜೆಪಿ ತೊರೆಯಲು ಸಜ್ಜಾಗಿದ್ದಾರೆ ನಿನ್ನೆ ರಾತ್ರಿ ರಾಜಾನುಕುಂಟೆ ಸಮೀಪದ ರೆಸಾರ್ಟ್ ಒಂದರಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುವ ವೇಳೆ ಗೋಪಾಲಕೃಷ್ಣ ತೆರಳಿ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ಬಳಿಕ ಉಸ್ತುವಾರಿ ಸಚಿವ ಸುರ್ಜೇವಾಲ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜೊತೆ ಕಾಂಗ್ರೆಸ್ ಸೇರ್ಪಡೆ ಸಂಬಂಧ ಚರ್ಚೆ ನಡೆಸಿದ್ದಾರೆ ಇನ್ನು ನಿನ್ನೆಯಷ್ಟೇ ಗುಬ್ಬಿ ಶ್ರೀನಿವಾಸ್ ಜೆಡಿಎಸ್ ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರಲು ಸಜ್ಜಾಗಿದ್ರೆ ಇಂದು ಎನ್ವೈ ಗೋಪಾಲಕೃಷ್ಣ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಸಿಎಂ ವಿರುದ್ಧ ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪ್ರತಿಕ್ರಿಯೆ ನೀಡಿದ್ದಾರೆ ಹಾವೇರಿಯ ಸವಣೂರು ಪಟ್ಟಣದಲ್ಲಿರುವ ಹುಣಸೇಮಠ ಶ್ರೀಗಳ ಆಶೀರ್ವಾದ ಪಡೆದ ಬಳಿಕ ಮಾತನಾಡಿದ ವಿನಯ್ ಕುಲಕರ್ಣಿ ಶಿಗಾವಿ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಏನು ಮಾಡಿದ್ದಾರೋ ಗೊತ್ತಿಲ್ಲ ಆದರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಇಲ್ಲಿ ಅರ್ಜಿ ಹಾಕಿಲ್ಲ ನಾನು ಅಪ್ಲಿಕೆಂಟ್ ಕೂಡ ಅಲ್ಲ ನೋಡೋಣ ಈ ಸ್ಪರ್ಧೆ ನನ್ನ ಗಮನಕ್ಕಿಲ್ಲ ಸದ್ಯಕ್ಕಂತೂ ನಾನು ಯಾವುದೇ ಭರವಸೆಯನ್ನ ನೀಡಲ್ಲ ಅಂತ ಹೇಳಿದ್ದಾರೆ 2023 ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಜನಮತ ಪಡೆಯಲು ನಾನಾ ರೀತಿಯ ಕಸರತ್ತು ನಡೆಸುತ್ತಿದ್ದಾರೆ ಬೇದರ್ ಜಿಲ್ಲೆಯ ಭಾಲ್ಕಿ ಕ್ಷೇತ್ರದಲ್ಲಿ ಈಶ್ವರ್ ಖಂಡ್ರೆ ಭಾವಚಿತ್ರವಿರುವ ಸೀರೆಗಳನ್ನು ಕಾರ್ನಲ್ಲಿ ತೆಗೆದುಕೊಂಡು ಹೋಗುವ ವೇಳೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ವೇಳೆ ಕಾರ್ನಲ್ಲಿ ಸುಮಾರು 370 ಸೀರೆಗಳು ಸಿಕ್ಕಿದ್ದು ಸೀರೆಗಳನ್ನು ಸೀಜ್ ಮಾಡಿ ಶಾಸಕ ಈಶ್ವರ್ ಖಂಡ್ರೆ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ಪ್ರಕರಣ ದಾಖಲಾಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ನಗರದ ಗಾಂಧಿ ವೃತ್ತದ ಬಳಿ ಶಾಸಕ ಈಶ್ವರ್ ಖಂಡ್ರೆ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಗಿಫ್ಟ್ ಮೂಲಕ ಮತದಾರರಿಗೆ ಆಮಿಷ ಒಡ್ಡುತ್ತಿರುವ ಈಶ್ವರ್ ಖಂಡ್ರೆ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಚಿಕ್ಕೋಡಿಯಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಕಗ್ಗೊಲೆ ಮಾಡಲಾಗಿದೆ ಜಲಸಂಪನ್ಮೂಲ ಬದಲಾಗಿ ಜನಸಂಪನ್ಮೂಲ ಇಲಾಖೆ ಅಂತ ಕನ್ನಡವನ್ನ ತಪ್ಪಾಗಿ ಬರೆದಿರುವ ಬೋರ್ಡ್ ಹಾಕಲಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ನೀರಾವರಿ ಸಚಿವ ಗೋವಿಂದ ಕಾರಜೋಳ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕೆಎಲ್ಇ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಪ್ರಭಾಕರ ಕೋರೆ ಸೇರಿದಂತೆ ಇತರ ನಾಯಕರು ಭಾಗಿಯಾಗಿದ್ದರು ಸದ್ಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆಯಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ರಸ್ತೆಯಲ್ಲಿ ಮಕ್ಕಳು ಆಟವಾಡುವಾಗ ಬಂದ ಅಪರಿಚಿತ ವ್ಯಕ್ತಿಯೋರ್ವ ಮಗುವನ್ನ ಒತ್ತೊಯ್ಯಲು ಯತ್ನಿಸಿದ್ದಾನೆ ಈ ವೇಳೆ ಮಗುವನ್ನ ಎತ್ತಿ ಕೊಂಚ ದೂರ ಹೋಗ್ತಿದ್ದಂತೆ ಬಾಲಕ ನೆಲಕುರುಳಿ ಎಸ್ಕೇಪ್ ಆಗಿದ್ದಾನೆ ಚಿಕ್ಕಮಗಳೂರಿನ ಎಂಜಿ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಸಿಸಿಟಿವಿ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಬೆನ್ನಲ್ಲೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು ಎಸ್ಪಿ ಸೂಚನೆಯಂತೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ತನಿಖೆ ಕೈಗೊಂಡಿದ್ದಾರೆ ಪೋಷಕರನ್ನ ಕರೆಸಿ ಕಿಡ್ನಾಪ ಅಥವಾ ಎನ್ಯಾವುದೋ ಘಟನೆ ನಡೆದಿತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಐತಿಹಾಸಿಕ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಆರಂಭವಾಗಿದೆ 9 ದಿನಗಳ ಕಾಲ ನಡೆಯುವ ಈ ಬ್ರಹ್ಮೋತ್ಸವದ ಪೈಕಿ ಏಪ್ರಿಲ್ 1 ರಂದು ನಡೆಯುವ ವೈರಮುಡಿ ಉತ್ಸವದಲ್ಲಿ 4 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ ಕ್ಷೇತ್ರದ ಆರಾಧ್ಯ ದೈವ ಚಲುವನಾರಾಯಣ ಸ್ವಾಮಿಗೆ ವಜ್ರ ಖಚಿತ ಕಿರೀಟ ಧಾರಣೆ ಮಾಡಿರುವುದನ್ನು ಕಣ್ತುಂಬಿಕೊಳ್ಳಲು ಭಕ್ತಗಣ ಕಾತುರರಾಗಿದ್ದಾರೆ ಇನ್ನು ಹಿಂದಿನ ವರ್ಷಕ್ಕಿಂತ ಈ ಬಾರಿ ಅದ್ದೂರಿ ಉತ್ಸವ ಆಚರಣೆಗೆ ಮಂಡ್ಯ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಇಡೀ ಮೇಲುಕೋಟೆಗೆ ಕಲರ್ಫುಲ್ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಚಲುವನಾರಾಯಣ ಸ್ವಾಮಿ ಸನ್ನಿಧಿ ರಾಜಬೀದಿ ಉಗ್ರ ನರಸಿಂಹ ಸ್ವಾಮಿ ಬೆಟ್ಟ ಕಲ್ಯಾಣಿಗಳು ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇವೆ ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್ನಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ನ ಮುರಿದು ಬಿದ್ದಿರುವ ಸುದ್ದಿ ಎಲ್ಲೆಡೆ ಜೋರಾಗಿದೆ ಈ ವಿಚಾರವಾಗಿ ಫ್ಲೋಟಿಂಗ್ ಬ್ರಿಡ್ಜ್ ನಿರ್ವಾಹಕರು ಸ್ಪಷ್ಟನೆ ನೀಡಿದ್ದಾರೆ ಫ್ಲೋಟಿಂಗ್ ಬ್ರಿಡ್ಜ್ ತೇಲಾಡೋದಕ್ಕೆ ಹಾಗಂತ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ ಕಳೆದ ವರ್ಷ ಫ್ಲೋಟಿಂಗ್ ಬ್ರಿಡ್ಜ್ ನಿರ್ಮಾಣ ಮಾಡಿ ಕೆಲ ದಿನಗಳಲ್ಲಿಯೇ ಬ್ರಿಡ್ಜ್ ಮುರಿದು ಬಿದ್ದಿತ್ತು ಹಾಗಾಗಿ ಈ ಬಾರಿ ಮತ್ತೆ ಸುಸಜ್ಜಿತವಾಗಿ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಮುರಿದಿದೆ ಎನ್ನುವ ವದಂತಿ ಹಬ್ತಾ ಇದೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ
ಅಮೆರಿಕದ ನ್ಯಾಶ್ವಿಲ್ಲೆ ಖಾಸಗಿ ಕ್ರಿಶ್ಚಿಯನ್ ಶಾಲೆಯಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. 28 ವರ್ಷದ ಟ್ರಾನ್ಸ್ ಜೆಂಡರ್ ಮಹಿಳೆ ಗನ್ ಹಿಡಿದು ಏಕಾಏಕಿ ಶಾಲೆಗೆ ನುಗ್ಗಿದ್ದು ಗುಂಡಿನ ದಾಳಿ ಮಾಡಿದ್ದಾಳೆ. ಪರಿಣಾಮ ಶಾಲೆಯ ಮೂವರು ವಿದ್ಯಾರ್ಥಿಗಳು ಹಾಗೂ ಮೂವರು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಹಾಗೂ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಶಾಲೆಯ 2 ಹಾಗೂ 3ನೇ ಮಹಡಿಯಲ್ಲಿ ಹಲವು ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದು ಬಳಿಕ ಆಕೆ ತನಗೆ ತಾನೇ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾಳೆ. आरोग्य हक्कु मसूदे विरोधिसी राजस्थान खासगी वैद्यरु बृहत् प्रतिभटने नडेसुत्तिद्दारे. राजस्थान हीत हक्कन्न हिंपडेयुवंते आग्रहिसी सावीरारु वैद्यरु प्रतिभटने माडिद्दारे. इन्नु वैद्यर मुष्करदिंदागि राज्यदल्लिन खासगी आस्पत्रेगळु हागू नर्सिंग होम्गळु बंद आगिद्दु रोगिगळु प्रदाडुवंतागिदे. इन्नु मसूदेयन्न हिंपडेयदिद्दरे मुष्करवन्नु तीव्रगोळिसुवुदागि वैद्यरु एच्चरिके नीडिद्दारे. न्यायांग व्यवस्थेय बदलावणे विरोधिसी इस्रेल्नल्ली प्रतिभटनेय कावु दिनदिंद दिनक्के तीव्रते पडेदुकोळ्ळुत्ता इदे. देशाद्यंत 8 लक्षक्कू अधिक मंदि सरकारद विरुद्ध प्रतिभटने माडुत्तिद्दारे. कानूनु सुधारणेयन्न विळंबगोळिसिदक्कागि जेरुसलेम्नल्लिरुव प्रधानि मनेय होरगे प्रतिभटनाकाररु जमायिसिद्दु ब्यारिकेड्गळन्नु मुरिदु व्यापक आक्रोश व्यक्तपडिसिद्दारे. परिस्थिति नियंत्रिसलु पोलीसरु हरसाहस पडुत्तिद्दारे. इन्नु रस्तेगळल्लेल्ल प्रतिभटनाकाररु बेंकि हच्चि सरकारद विरुद्ध घोषणेगळन्नु कूगि आक्रोशवन्न होरहाकिद्दारे. सावरकर नम्म आराध्य दैव अवरन्न अवमानिसिदरे सहिसोदिल्ल अंत कांग्रेस नायक राहुल गांधी शिवसेने नायक उद्धव ठाकरे एच्चरिसिद्दारे. कांग्रेस नायक राहुल गांधी लोकसभा सदस्यत्वदिंद अनर्हगोंड बळिक सुद्दिगोष्ठियन्न नडेसिदरु. आ वेळेयल्ली नन्न हेसरु सावरकर अल्ल नन्न हेसरु गांधी गांधी क्षमे केळोदिल्ल अंत हेळिदरु. हीगागि उद्धव ठाकरे राहुल गांधी मातिगे प्रतिक्रिये नीडिद्दारे. इन्नु बिजेपि संसदे पूनम महाजन अवरु कूड ई विचारवागि राहुल गांधियन्न तराटेगे तेगेदुकोंडिद्दारे. ತ್ರಿಪುರದಲ್ಲಿ 2.8 ಕೋಟಿ ಮೌಲ್ಯದ 1385 ಕೆಜಿ ತೂಕದ ಗಾಂಜಾ ಪತ್ತೆಯಾಗಿದೆ. ರಹಸ್ಯ ಕಾರ್ಯಾಚರಣೆ ನಡೆಸಿದ ಬಿಎಸ್ಎಫ್ ಯೋಧರು ದಂಧೆಕೋರರನ್ನು ಬಂಧಿಸಿದ್ದಾರೆ ಹಾಗೂ ಬಚ್ಚಿಟ್ಟಿದ್ದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಗಡಿಯಾಚೆಗಿನ ಕಳ್ಳ ಸಾಗಾಣಿಕೆಯನ್ನು ತಡೆಯಲು ಬಿಎಸ್ಎಫ್ ತಂಡ ಬಾಂಗ್ಲಾದೇಶದ ಗಡಿಯಲ್ಲಿ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಬಸಂತಿ ದುರ್ಗಾ ಪೂಜೆ ನೆರವೇರಿಸಿದ್ದಾರೆ. ಮಹಾಷಷ್ಟಿಯ ಪ್ರಯುಕ್ತ ಬಸಂತಿ ದುರ್ಗಾ ಪೂಜೆ ನೆರವೇರಿಸಿದ್ದಾರೆ. ಮುಖ್ಯಮಂತ್ರಿ ಬಸಂತಿ ಅವರು ದುರ್ಗಾ ದೇವಿಗೆ ಅತ್ಯಂತ ಭಕ್ತಿಯಿಂದ ಹೂಗಳನ್ನು ಸಮರ್ಪಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜಾರ್ಖಂಡ್ನ ಜಮ್ಷೆಡ್ಪುರದ ನ್ಯಾಯಾಲಯದ ಮುಂದೆ ಸಾಕ್ಷಿದಾರನ ಮೇಲೆ ಗುಂಡಿನ ದಾಳಿ ಮಾಡಿರುವ ಘಟನೆ ನಡೆದಿದೆ. ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿದಾರನಾಗಿದ್ದ ಮನ್ಪ್ರೀತ್ ಸಿಂಗ್ ಎಂಬಾತನ ಸಾಕ್ಷಿ ಹೇಳಲು ಕೋರ್ಟ್ಗೆ ಬಂದಿದ್ದ ವೇಳೆ ಕಿಡಿಗೇಡಿಗಳು ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಅದೃಷ್ಟವಶಾತ್ ಸಾಕ್ಷಿದಾರ ಕೂದಲೆಲೆ ಅಂತರದಲ್ಲಿ ಪಾರಾಗಿದ್ದಾನೆ. ಇನ್ನು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಆರೋಪಿಗಳಿಗಾಗಿ ಬಲೆಬೀಸಿದ್ದಾರೆ. ಡಾಲಿ ಧನಂಜಯ ಅಭಿನಯದ ಗುರುದೇವ ಹೊಯ್ಸಳ ಸಿನಿಮಾದ 3ನೇ ಹಾಡು ಬಿಡುಗಡೆಯಾಗಿದೆ. ಉತ್ತರ ಕರ್ನಾಟಕ ಶೈಲಿಯ ಬ್ಯಾರೇನೇ ಐತಿ ಎಂಬ ಹಾಡು ರಿಲೀಸ್ ಆಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ. ಡಾಲಿ ಧನಂಜಯ ಅಭಿನಯದ 25ನೇ ಸಿನಿಮಾ ಇದಾಗಿದ್ದು ಚಿತ್ರದಲ್ಲಿ ಡಾಲಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಹೊಯ್ಸಳ ಸಿನಿಮಾ ಇದೇ ಮಾರ್ಚ್ 30ರಂದು ತೆರೆಗೆ ಅಪ್ಪಳಿಸಲಿದ್ದು ವಿಭಿನ್ನ ಪಾತ್ರದಲ್ಲಿ ಡಾಲಿಯನ್ನು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರರಾಗಿದ್ದಾರೆ. ತೆಲುಗು ಮಧ್ಯ ಪವರ್ ಸ್ಟಾರ್ ರಾಮ್ ಚರಣ್ ತೇಜ ಅವರ ಹುಟ್ಟುಹಬ್ಬವನ್ನು ಆರ್ಸಿ 15 ಚಿತ್ರತಂಡದ ಜೊತೆ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಲಾಗಿದೆ. ಶೂಟಿಂಗ್ ಸೆಟ್ನಲ್ಲೇ ರಾಮ್ ಚರಣ್ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋ ಚಿತ್ರತಂಡ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದೆ. ಡೈರೆಕ್ಟರ್ ಶಂಕರ್, ನಾಯಕಿ ಕಿಯಾರಾ ಅಡ್ವಾಣಿ, ನಟ ಕಮ್ ಕೊರಿಯೋಗ್ರಫರ್ ಪ್ರಭುದೇವ ಸೇರಿದಂತೆ ಇಡೀ ಟೀಮ್ ಈ ಸೆಲೆಬ್ರೇಷನ್ ನಲ್ಲಿ ಭಾಗಿಯಾಗಿದ್ದು ಫೋಟೋಗಳು ಹಾಗೂ ವಿಡಿಯೋ ವೈರಲ್ ಆಗಿದೆ. ಮತ್ತೊಂದು ವಿಶೇಷ ಅಂದ್ರೆ ಆರ್ಸಿ 15 ಚಿತ್ರಕ್ಕೆ ಗೇಮ್ ಚೇಂಜರ್ ಎಂದು ಟೈಟಲ್ ಫಿಕ್ಸ್ ಮಾಡಲಾಗಿದೆ. ಸ್ಯಾಂಡಲ್ವುಡ್ ಖ್ಯಾತಿಯ ರಾಜ್ಬಿ ಶೆಟ್ಟಿ ಸೈಲೆಂಟ್ ಆಗಿ ಟೋಬಿ ಸಿನಿಮಾ ಕೆಲಸವನ್ನು ಮುಗಿಸಿದ್ದಾರೆ. ಇವರು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ದಾರಿಯನ್ನು ಕಂಡುಕೊಂಡಿದ್ದಾರೆ. ಇದೀಗ ಅದೇ ಪ್ರಕಾರ ಅವರು ಸ್ವಾತಿ ಮುತ್ತಿನ ಮಳೆ ಹನಿಯೇ ಸಿನಿಮಾ ಶೂಟಿಂಗ್ ಮುಗಿಸಿದ್ದಲ್ಲದೆ ಸೈಲೆಂಟ್ ಆಗಿ ಟೋಬಿ ಸಿನಿಮಾ ಕೆಲಸವನ್ನು ಮುಗಿಸಿದ್ದಾರೆ ಎನ್ನಲಾಗ್ತಾ ಇದೆ. ಆದಷ್ಟು ಕಡಿಮೆ ಬಜೆಟ್ನಲ್ಲಿ ಚಿತ್ರೀಕರಣ ಮುಗಿಸುವುದು ಅವರ ಶೈಲಿಯಾಗಿದೆ. ಹಾಗೆ ರಾಜ್ಬಿ ಶೆಟ್ಟಿ ಟೋಬಿ ಚಿತ್ರಕ್ಕೆ ಕತೆ ಬರೆದಿದ್ದು ಹಾಗೂ ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸುತ್ತಿದ್ದಾರೆ. ಐಪಿಎಲ್ 2023 ರ 16ನೇ ಸೀಸನ್ ಕ್ಷಣಗಣನೆ ಆರಂಭವಾಗಿದೆ. ಆರ್ಸಿಬಿ ಅಭಿಮಾನಿಗಳು ಈಗಾಗಲೇ ಈ ಸಲ ಕಪ್ ನಮ್ದೇ ಅನ್ನೋ ಜಪ ಶುರು ಮಾಡಿದ್ದಾರೆ. ಕಳೆದ 15 ವರ್ಷಗಳಿಂದ ಆರ್ಸಿಬಿ ತಂಡ ಕಪ್ ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಆರ್ಸಿಬಿ ಪ್ಲೇಯರ್ಸ್ ಭರ್ಜರಿ ಅಭ್ಯಾಸ ನಡೆಸ್ತಾ ಇದ್ದು ಕಪ್ ಗೆಲ್ಲುವ ಭರವಸೆಯಲ್ಲಿದ್ದಾರೆ. ಕಳೆದ 3 ವರ್ಷದ ಬಳಿಕ ತವರು ಗ್ರೌಂಡ್ ಆದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆ ಮಾಡಲಾಗಿದ್ದು ಆರ್ಸಿಬಿ ತಂಡಕ್ಕೆ ಮತ್ತಷ್ಟು ಬಲ ತಂದಿದೆ.